ಈ ಉಂಡೆ ಇದು ಕೊಚ್ಚಲಕ್ಕಿದು ಮಾಡಿರೋದು ಈ ಉಂಡೆ ಇದು ಮೈದಾ ಹಿಟ್ಟಲ್ಲಿ ಮಾಡಿರೋದು ಜುಟ್ಟು ಕಟ್ಟು ಸ್ವೀಟ್ ಇದು ಇದು ಹೆಸರು ಬೇಳೆ ಇರುತ್ತಲ್ಲ ಹೆಸರು ಕಾಳಲ್ಲ ಹೆಸರು ಬೇಳೆ ಇರುತ್ತಲ್ಲ ಅದರಲ್ಲಿ ಮಾಡಿರೋ ಉಂಡೆ ಇದು ಮತ್ತು ನೀವು ಹಬ್ಬಕ್ಕೆ ಎಲ್ಲ ಥರದೂ ಉಂಡೆನೂ ನಾವು ಮಾಡ್ಕೋಬೋದು ಎಲ್ಲದರಲ್ಲೂ ಒಂದು 7-8 ಥರ ಉಂಡೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಿಮ್ಗೆ ಹಬ್ಬಕ್ಕೆಲ್ಲ ಮಾಡಿದರೆ ಇದು ಚೆನ್ನಾಗಿದೆ ನೋಡಿ ನೀವು ಒಂದು ಸರಿ ಮಾಡಿ ನೋಡಿ ಇದು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪು ಇದು ಜುಟ್ಟು ಕಟ್ಟು ಅಂತೇಳಿ ತಿಂಡಿ ಮಾಡೋದು ಚೆನ್ನಾಗಿರುತ್ತೆ ಇದು ಸ್ವೀಟ್ ತಿಂಡಿ ಇದು ಇದು ಮಾಡ್ತಾ ಇದ್ದೀನಿ ನಾನೀಗ ಒಂದು ಕಾಲು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಗೆ ಸೋಡಾ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಇದು ಕಪ್ಪೆಳ್ಳು ಹಾಕಿದ್ದೀನಿ ಕಪ್ಪೆಳ್ಳು ಈ ಬಿಳಿ ಕಲರ್ ಇರುತ್ತಲ್ಲ ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಅದು ಕಪ್ಪೆಳ್ಳು ಹಾಕೊಳ್ತಾ ಇದ್ದೀನಿ ಸಾಕು ಅರ್ಧ ಚಮಚ ಇದು ಟೇಸ್ಟಿಗಾಗಿ ಒಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ಸಾಕಿದ್ದಕ್ಕೆ ಒಂದು ಚಮಚ ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದು ಚಪಾತಿ ಅದಕ್ಕೆ ಕಲಸ್ಕೋಬೇಕು ನಾವಿದು ಕಲಸ್ಕೊಂಡು ಒಂದು ತಾಸು ಇಲ್ಲಾಂದರೆ ಅರ್ಧ ತಾಸು ಇದು ಇಟ್ಕೋಬೇಕು ನಾವು ಚೆನ್ನಾಗಿ ಕಲಸ್ಬಿಟ್ಟು ಆವಾಗಲೇ ಅದು ಗರಿ ಗರಿಯಾಗಿ ಮೆದುವಾಗಿ ಬರುತ್ತಿದೆ ಅದಕ್ಕಾಗಿ ಒಂದು ಅರ್ಧ ತಾಸು ಇಲ್ಲ ಒಂದು ತಾಸು ಇಟ್ಕೊಂಡ್ರಾಯ್ತು ಇಟ್ಟಿದ್ದು ನಿಮ್ಮ ಅನುಕೂಲ ತಕ್ಕಂತೆಯೇ ಇಟ್ಕೊಳ್ಳಿದ್ದು ಕಲಸ್ಕೊಂಡಿದ್ದೀನಿ ನಾನು ಇಷ್ಟಾದಾಗ ಕಲಸ್ಕೋಬೇಕು ಇಷ್ಟಾದಕ್ಕೆ ತುಂಬ ಗಟ್ಟಿನೂ ಆಗಬಾರ್ದು ಇಷ್ಟಾದಾಗ ಕಲಸಿ ಒಂದು ತಾಸು ಅಥವಾ ಅರ್ಧ ತಾಸು ಇಟ್ಟರಾಯ್ತಿದೆ ಚೆನ್ನಾಗಿ ಉಬ್ಬತ್ತಿದೀಗ ಮುಚ್ಚಿಡ್ತೀನಿ ಇದೀಗ ಇದು ಹಿಟ್ಟು ಕಟ್ ಮಾಡಿಬಿಟ್ಟು ಹಿಟ್ಟು ಕಲಸಿ ಇಟ್ಟಿದ್ದು ಈಗ ಒಂದು ತಾಸಾಗಿದೆ ಇದೀಗ ಇನ್ನೊಂದು ಇಷ್ಟು ಮೆದುವಾಗಿದೆ ಇಷ್ಟು ಮೆದುವು ಬರಬೇಕೀಗ ಆವಾಗಲೇ ಅದು ಚೆನ್ನಾಗಿ ಬರೋದಾಗ ಅದಕ್ಕೆ ಇಷ್ಟು ಮಾಡಿ ಕಲಸಿದ್ದೀವಿ ಇವಾಗ ಇವಾಗ ಹೆಂಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಫಸ್ಟು ನಾವು ಸಕ್ಕರೆ ಪಾಕ ಮಾಡ್ಕೋಬೇಕು ನಾವು 1/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಇದಕ್ಕೆ ನೀರು 1/4 ಕಪ್ಪು ಹಾಕ್ಕೊಬೇಕು ನೀರು ಒಂದು ಹಾಕಿ ಮತ್ತು 1/4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಇದೀವಾಗ ಚೆನ್ನಾಗಿ ಕಾಯಬೇಕಿದು ತುಂಬ ಪಾಕ ಆಗೋದು ಬೇಡ ಸ್ವಲ್ಪ ಪಾಕ ಆಗಬೇಕಿದು ನೊರೆ ಬಂದಿದೆ ನೋಡಿ ಫುಲ್ ಮೇಲೆ ಇಷ್ಟು ಬಂದಾಗ ಇದು ಅದ ಗೊತ್ತಾಗುತ್ತೆ ಸಾಕಿಷ್ಟೇ ಇದು ನಾನು 4 ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು 1 ಲವಂಗ ತೊಗೊಂಡಿದ್ದೀನಿ ಇದಿಷ್ಟು ನಾನು ಒಂಚೂರು ಸಕ್ಕರೆ ಹಾಕಿ ಪುಡಿ ಮಾಡಿದ್ದೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೊಂದು 1/2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಕು 1/2 ಚಮಚ ಇದು ಚೆನ್ನಾಗಿ ತಿರ್ಸಿಬಿಟ್ಟು ಇದು ಸೈಡಿಗೆ ಇಟ್ಕೊಳ್ಳೋದು ನಾವೀಗ ಇವಾಗ ನಾನು ಜುಟ್ಟು ಕಟ್ ಮಾಡೋದು ಹೆಂಗಂತೇಳಿ ತೋರಿಸ್ಕೊಡ್ತೀನಿ ನಾನು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಇದು ಚಪಾತಿ ಉಜ್ಜಿಕೊಳ್ಳೋಕ್ಕಿಲ್ಲ ಇಷ್ಟು ದಪ್ಪ ಇಟ್ಟು ತಗೋಬೇಕು ಇಷ್ಟು ತೆಳು ಮಾಡಿ ಉಜ್ಕೋಬೇಕು ತುಂಬ ದಪ್ಪ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಇಷ್ಟು ದಪ್ಪ ಸಾಕು ಉಜ್ಕೊಂಡು ಇದು ಹಿಂಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಹಿಂಗೆ ಅಡ್ಡ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇಲ್ಲಿ ಈ ತುದಿಯಲ್ಲಿ ಸ್ವಲ್ಪ ಬಿಡಬೇಕು ಹಿಂಗೆ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ಹಿಂಗೆ ಹಿಂಗೆ ಕಟ್ ಮಾಡ್ಕೊಂಬಿಟ್ಟು ಇದು ಹಿಂಗೆ ತೊಗೋಬೇಕು ಹಿಂಗೆ ಮಡಚಿ ಹಿಂಗೆ ಹಿಂಗೆ ಮಡಚಿ ತೊಗೊಂಡು ಈ ಜುಟ್ಟು ಕಟ್ ಅನ್ನೋದಕ್ಕೆ ಇಲ್ಲಿ ನಾವು
ಹೆಂಗೆ ಇದು ಮಾಡಿ ಬಿಟ್ಟುಬಿಡ್ಬೇಕೀಗ. ಇದಕ್ಕೆ ನಾವು ಜುಟ್ ಕಟ್ಟು ತಿಂಡಿ ಅಂತ ಹೇಳ್ತೀವಿ. ಇದಕ್ಕೆ ಈ ಥರ ಮಾಡಿ ಎಲ್ಲ ತೆಗೆದಿಟ್ಕೊಳ್ಳೋದು. ತೆಗೆದಿಟ್ಕೊಂಡು ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳೋದು. ನಾನು ಕಟ್ ಮಾಡಬೇಕಿದ್ರೆ ಇವು ಮಾಡ್ಕೊಳ್ಳಿ. ಈ ಕಡೆ ಸ್ವಲ್ಪ ಬಿಡಬೇಕು, ಈ ಕಡೆಯೂ ಸ್ವಲ್ಪ ಬಿಡಬೇಕು. ನಾವು ಅದು ಹಿಂಗೆ ನಿಧಾನ ಒತ್ತಿಯಲ್ಲ, ಇಷ್ಟೇ ಇಷ್ಟೇ ಮಾಡಿಕೊಂಡು ಇದು ಈ ಕಡೆ ಮಾಡಿ ಇದು ಮಾಡ್ಕೊಳ್ಳಿ, ಇದು ಈ ಕಡೆ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಇದು ಇವಾಗ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ. ಇವಾಗ ರೆಡಿಯಾಗಿದೆ, ತೆಗಿತಾ ಇದ್ದೀನಿ ನೋಡ್ರಿ. ಇಷ್ಟು ಕಲರ್ ಬಂದಾಗ ತಗೊಳ್ಳಿ. ಇದು ಬೆಂದಿದೆ, ಇದು ಚೆನ್ನಾಗೆ ತೆಗಿತಾ ಇದ್ದೀನಿ. ಇದು ಇವಾಗ ನಾವು ಬಿಸಿ ತೆಗ್ದಿದ್ದೀವಲ್ಲ, ಈಗ ನಾನು ಸಕ್ಕರೆ ಪಾನಕಕ್ಕೆ ಹಾಕ್ತಾ ಇದ್ದೀನಿ. ಇದು ಬಿಸಿ ಇದ್ದಾಗಲೇ ನೀವು ನಿಮಗೆ ಸಕ್ಕರೆಗೆ ಹಾಕಿ ತಿರ್ಸ್ಕೊಂಡ್ರೆ ಇದು ಸಕ್ಕರೆ ಹಿಡಿಯೋದು, ಇಲ್ಲಾಂದ್ರೆ ಇದು ಸಕ್ಕರೆ ಹಿಡಿಯಲ್ಲ. ಇದು ಅದಕ್ಕೆ ನಾನು ಬಿಸಿ ಬಿಸಿದೇ ಹಾಕ್ಕೊಳ್ತಾ ಇದ್ದೀನಿ. ಇದು ಕೊಚ್ಚಲಕ್ಕಿ ತೊಗೊಂಡಿದ್ದೀನಿ, ಒಂದು ಕಪ್ ತೊಗೊಂಡಿದ್ದೀನಿ. ಕೆಂಪು ಅಂಕಿ ಇದೆ ಇದು. ಇದು ಚೆನ್ನಾಗಿ ಮಾಡಿ ನಾವು ಎರಡು ಸರಿ ಮಾಡಿ ಹುರ್ಕೋಬೇಕಿದು. ಹುರ್ಕೊಂಡು ಇದರಲ್ಲಿ ಸ್ವೀಟ್ ಉಂಡೆ ಮಾಡಲಿಕ್ಕೆ. ಇದೀಗ ನಾನು ಬಾಳೆ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಈಗ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಇದು ಎರಡು ಟೈಮ್ ಮಾಡಿ ಹುರ್ಕೋಬೇಕಿದು. ಇದು ನೋಡಿ ಹಿಂಗೆ ಹುರಿದಿದ್ದೀನಿ. ಇದು ಗರಿ ಗರಿ ಆಗಬೇಕು. ನಾವು ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಪುಡಿ ಆಗಬೇಕು. ಇದು ರವೆ ರವೆ ಥರ ಪುಡಿ ಮಾಡ್ಕೊಳ್ಳೋದು ನಾನು. ಹಂಗಾಗಿ ಇಷ್ಟು ಹುರ್ಕೋಬೇಕು. ಇದು ಇವಾಗ ರೆಡಿಯಾಗಿದೆ, ತೆಗಿತೀನಿ ನಾನೀಗ. ಈಗ ಇದು ಹುರಿದಾಗಿದೆ. ಸ್ವಲ್ಪ ತಟ್ಟೆಯಲ್ಲಿ ಹಾಕಿದ್ದೀನಲ್ಲ, ಸ್ವಲ್ಪ ಆರಿದೆ ಇದೀಗ. ಇದೀಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ, ನಾಲ್ಕು ಏಲಕ್ಕಿ. ಇದಕ್ಕೆ ಹಾಕ್ಕೊಳ್ತೀನಿ, ಇದ್ರ ಜೊತೇಲಿ ಪುಡಿ ಆಗುತ್ತೆ. ಸಣ್ಣದೊಂದು ಒಣ ಶುಂಠಿ ಪೀಸ್ ತೊಗೊಂಡಿದ್ದೀನಿ, ಇದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ತುಂಬ ಸಣ್ಣ ರವೆನೂ ಆಗಬಾರ್ದು, ತುಂಬ ದೊಡ್ಡ ಮೀಡಿಯಮ್ ಮಾಡಿ ಇದು ಪುಡಿ ಮಾಡ್ಕೋಬೇಕು ನಾವು. ಇಷ್ಟು ತರಿ ಮಾಡ್ಕೋಬೇಕು ನೋಡ್ರಿ, ಈ ಥರ ತರಿ ಮಾಡ್ಕೋಬೇಕು. ಉಂಡೆ ತಿನ್ನೋ ಸ್ವಲ್ಪ ಬಾಯಲ್ಲಿ ಸಿಕ್ಕದಂಗೆ ಇರಬೇಕು. ಹಿಂಗೆ ಮಾಡಿ ಮಾಡ್ಕೋಬೇಕು ನಮ್ಮ. ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನಾನು, ಅರ್ಧ ಕೆ ಜಿ ಬೆಲ್ಲ ತೊಗೊಂಡು ಇದು ತುರಿತಾ ಇದ್ದೀನಿ ನಾನು. ಇದು ಅರ್ಧ ಕೆ ಜಿ ಅಂದರೆ ಇದರಲ್ಲಿ ಕಾಲು ಕೆ ಜಿ ಬೆಲ್ಲ ಅಷ್ಟೇ ತೊಗೊಳ್ತೀನಿ ಉಂಡೆ ಮಾಡಲಿಕ್ಕೆ. ಇದಕ್ಕೆ ನಾ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಬೆಲ್ಲ ಹಾಕ್ಕೊಂಡು ಒಂದು ಎರಡು ಅಡಿ ನೀರು ಹಾಕ್ಕೊಳ್ತಾ ಇದ್ದೀನಿ, ತುಂಬ ಬೇಡ. ಬೆಲ್ಲ ಕುದೀತಾ ಇದೆ ಇವಾಗ, ಕುದೀತಾ ಇದೆ. ನಾವು ಒಂದು ಚಮಚ ತುಪ್ಪ ಹಾಕ್ತೀನಿ ಇದಕ್ಕೆ. ಬೇಕಂದರೆ ಇಲ್ಲಿ ತುಪ್ಪ ಇಷ್ಟ ಅಂದರೆ ಒಂದು ಎರಡು ಮೂರು ಚಮಚ ಹಾಕೊಳ್ಳಿ, ನಾ ಇಲ್ಲಿ ಒಂದು ಚಮಚ ಹಾಕೊಳ್ತಿದ್ದೀನಿ. ಇವಾಗ ನಾ ಇದಕ್ಕೆ ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಮುಕ್ಕಾಲು ಕಪ್ ಇದೆ. ಇದು ಬೆಲ್ಲದಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಅಂತ ಚೆನ್ನಾಗಿ ತಿರ್ಸ್ಕೋಬೇಕು. ಇವಾಗ ನಾವು ಅಕ್ಕಿ ಪುಡಿ ಮಾಡಿದ್ದೀವಲ್ಲ, ಇದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊತ ಬರಬೇಕು. ಕೆಳಗಿಳಿಸಿಟ್ಕೊಂಡು ನಾವು ಅಕ್ಕಿಯೆಲ್ಲ ಉಬ್ಬಿರೋದಲ್ಲ ಅದು, ಹಂಗಾಗಿ ಏನು ತೊಂದರೆ ಇಲ್ಲ. ಚೆನ್ನಾಗಿ ಮಾಡಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಾಡಿ ನಿಮಗೆ
ನಿಮಗೆ ಮತ್ತೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಕೃಷ್ಣ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಹಾಕೊಳ್ಳಿ ಏನು ತೊಂದರೆ ಇಲ್ಲ ಇಷ್ಟು ಅಕ್ಕಿಗೆ ಅಂದ್ರೆ ಒಂದು 3 ಚಮಚ 4 ಚಮಚ ತುಪ್ಪ ಹಾಕೋಬಹುದು ನಾನು ಇದಕ್ಕೆ 1 ಚಮಚ ಹಾಕೊಂಡಿದ್ದೀನಿ ಸಿಹಿನೂ ಅಷ್ಟೇ ನಿಮಗೆ ಬೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ನೀವು ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ನೀವು ಇಟ್ಕೊಳ್ಳಿ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣದು ದೊಡ್ಡದು ಬೇಕಂದ್ರೆ ದೊಡ್ಡದು ಇಟ್ಕೊಳ್ಳಿ Dereta, dereta, dereta. Stop, stop, stop. Okay, okay. Hop, 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 hop. Don't move.